ವಾಪಸ್. ಆ ಚುನಾವಣೆಯಲ್ಲಿ ಏನೀಗ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎರಡನೇ ಬಾರಿಗೆ ಗೌರಿಶಂಕರ್ ಅವರು. ಅವತ್ತು ನಿಂಗಪ್ಪಣ್ಣವರು ಬಂದಿದ್ದರಿಂದ ಅವತ್ತಿನ ಚುನಾವಣೆ 1200 ಓಟಲ್ಲಿ ನಾವು ಗೆದ್ದದ್ದು. ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಹಲವಾರು ಬಾರಿ ಗೌರಿಶಂಕರ್ಗೆ ಹೇಳಿದೆ, ನೋಡು ಅವ್ರನ್ನ ಗೌರವಿತ್ವ ಕಾಣು, ಅವ್ರನ್ನ ಜೊತೆಯಲ್ಲಿ ನೀನು ತೆಗೆದುಕೊಂಡು ಹೋಗೋದ್ರಿಂದ ನಿನ್ನ ರಾಜಕೀಯ ಜೀವನವು ಚೆನ್ನಾಗಾಗ್ತದೆ, ನಿನ್ನ ಅರ್ಧ ಬರ್ಡನ್ನ ಅವ್ರು ಕಡಿಮೆ ಮಾಡಿಕೊಡ್ತಾರೆ, ಜೊತೇಲಿ ಒಂದು ವಿಶ್ವಾಸದಲ್ಲಿ ಹೋಗಪ್ಪ ಅಂತೇಳಿ ಒಂದು 100 ಬಾರಿ ಹೇಳಿರ್ಬೋದು. ಚುನಾವಣೆಯಲ್ಲಿ ಗೆದ್ದ ನಂತರ ನಿಂಗಪ್ಪರು ಬರದೇ ಹೋಗಿದ್ರೆ ನಾನು 10,000 ಗೆಲ್ಲಿವೆ, ಅವ್ರು ಬಂದೇ ನನಗೆ ಓಟ್ ಕಡಿಮೆ ಆಯಿತು ಅಂತೇಳಿ ಸಹಾಯ ಮಾಡಿದವ್ರನ್ನ ನೆನಕೊಳ್ತಕ್ಕಂಥ ಒಂದು ಸಣ್ಣ ಕೃತಜ್ಞತೆಯೂ ಇಲ್ಲದೇ ಇರತಕ್ಕಂಥದ್ದು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಏನೇ ಬೇಕಾದರೂ ಹೇಳೋದು ಹೋಗೋದು ಇದು ನೆನಕೊಂಬಂದೋಗಿದೆ. ನಾನು ಮೊನ್ನೆಯ 2023 ಚುನಾವಣೆಯಲ್ಲೂ ತಪ್ಪು ಸರಿಪಡಿಸ್ಕೊಳ್ಳೋಕ್ಕೆ ಹೇಳಿದ್ದೇನೆ, ಏ ಬೇಡ ನಿಂಗಪ್ಪನ ಯಾವ ಕಾರಣಕ್ಕೂ ಬೇಡ, ಇದು ನಡೆದಂಥ ಘಟನೆ. ಗೆದ್ದಿದ್ದು ಸೋತಿದ್ದು ಎಷ್ಟು ಹೋಟಲ್ಲಿ? 2000 ಹೋಟೆಲ್ ಸೋತು. ನಿಂಗಪ್ಪನ ಇದ್ದಿದ್ರು ಸೋಲ್ತಾ ಇದ್ರ 200% ಗೆಲ್ಲು. ಇದು ನಡೆದಿರ್ತಕ್ಕಂಥ ಘಟನೆ ಏನಿದೆ ಇಷ್ಟೆಲ್ಲ, ನಾನು ನಿಂಗಪ್ಪನಿಗೆ ನಾನು ಗಿಣಿ ಹೇಳ್ದಂಗೆ ಹೇಳಿದೆ ನಮ್ಮ ಲೀಡರ್ಗಳಿಗೆ, ನಿಂಗಪ್ಪನವರನ್ನ MLC ಅವತ್ತಿನ ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತು, ಅವ್ರನ್ನ ನಾನು ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವ್ರು ಎಲ್ಲರಿಗೂ ಗಿಣಿ ಹೇಳ್ದಂಗೆ ಹೇಳಿದೆ. ಅವ್ರು ಒಬ್ಬರು ಅನ್ಯಾಯ ಆಗಿದೆ ಈ ಒಂದು ತಾಲೂಕು ಜಿಲ್ಲೆನಲ್ಲಿ ಸ್ಥಳೀಯ ಸಂಸ್ಥೆಗೆ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ. ಇವ್ರ್ಯಾರು ಒಪ್ಪಲಿಲ್ಲ, ಯಾರೋ ಪಾಪ ದೊಡ್ಡ ಇವ್ರು ಬಂದಾನೆ ದೊಡ್ಡ ಮನುಷ್ಯ ಅಂತೇಳಿ ಕರ್ಕೊಂಬಂದು ನಿಲ್ಲಿಸ್ಕೊಂಡ್ರು. ಅವನು ಯಾರೋ ಬಂದ ಟೋಪಿ ಹಾಕ್ತಾ ಹೋದ. ಅವಾಗ ನಿಂಗಪ್ಪನ ನಿಂತಿದ್ರೆ 200% ಗೆಲ್ಲೋರು, MLC ಆಗೋರು, ಪಕ್ಷಕ್ಕೂ ಒಂದು ಶಕ್ತಿ ಇರೋದು. ಇದು ನಡೆದಿರ್ತಕ್ಕಂಥ ಘಟನೆ. ಈಗ ನಮಗೆ ಇಂಥ ಕಷ್ಟಕಾಲದಲ್ಲಿ ಯಾವುದೇ ಕಂಡೀಷನ್ ಆಗದೆ ನಾನು ದೂರವಾಣಿ ಮುಖಾಂತರ ಅಣ್ಣ ನಮ್ಮ ಕಾರ್ಯಕರ್ತರುಗಳು ಭಾಳ ಕಷ್ಟದಲ್ಲಿದ್ದಾರೆ, ನೊಂದಿದ್ದಾರೆ, ಈ ಒಂದು ಲೀಡರ್ಶಿಪ್ ಬೇಕು ನಮಗಲ್ಲಿ, ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ವಾಪಸ್ ಬಂದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅಂತಕ್ಕಂದ್ರೆ ಹೇಳೋದಂದ್ರ ಯಾವುದೇ ರೀತಿಯ ಕಂಡೀಷನ್ಗಳಂತೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ. ಇವತ್ತು ಅವ್ರಿಗೆ ತುಂಬ ಸ್ವಾಗತ ಕೊಡೋದಷ್ಟೇ ಅಲ್ಲ, ಅವರು ಒಂದು ಮಾತಾಡಿದ್ರು ನನಗೇನು ಕೊಡ ಪರಿಸ್ಥಿತಿಯಲ್ಲಿಲ್ಲ, ನಾನು ಪಕ್ಷನೂ ಏನು ನಾವು ಕೊಡೋ ಪರಿಸ್ಥಿತಿಯಲ್ಲಿ ಏನಿಲ್ಲ ಅವರಿಗೆ, ಯಾಕೆಂದರೆ ನಾವು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವ್ರಿಗೂ ಗೊತ್ತಿದೆ, ಅವರು ರಾಜಕೀಯದ ಅನುಭವ ಇದೆ. ನನಗೆ ಪ್ರೀತಿ ವಿಶ್ವಾಸ ಗೌರವ ಬೇಕು ಅಂತಕ್ಕಂಥದ್ದನ್ನು ಅವರೇನು ನಿರೀಕ್ಷೆ ಮಾಡಿ ಅದೊಂದನ್ನ ಅವ್ರು ಕೇಳೋದು ಇನ್ನೇನೋ ಕೇಳಲ್ಲ, ಅದನ್ನು ಪ್ರಾಮಾಣಿಕವಾಗಿ ಯಾವ ಕಂಡೀಷನ್ ಇಲ್ಲದೆ ಪುನಃ ಪಕ್ಷ ಕಟ್ಟಿದ್ದೀನಿ, ನನ್ನ ಪಕ್ಷ ಉಳಿಬೇಕು ಅಂತೇಳಿ ಏನು ಇವತ್ತು ಅಧಿಕೃತವಾಗಿ ಜಾಯಿನ್ ಆಗಿದ್ದಾರೆ. ಅವರಿಗೆ ಪಕ್ಷದಲ್ಲಿ ನಮ್ಮ ಬೆಂಗಳೂರು ತುಮಕೂರು ಗ್ರಾಮಾಂತರದಲ್ಲಿ ಏನು ಸಂಘಟನೆ ಮಾಡಬೇಕು, ಆ ಸಂಘಟನೆ ಜೊತೆಗೆ ಜಿಲ್ಲೆಯ ಸಂಘಟನೆ ಅವ್ರ ಕೈನಲ್ಲಿ ಇದೆ. ಅವರು ಅಧ್ಯಕ್ಷರಿದ್ದಾಗ ಜಿಲ್ಲಾಧ್ಯಕ್ಷರಿದ್ದಾಗ 8 ಗೆದ್ದಿರ್ತಕ್ಕಂಥ ಅಮಿತ್ ಶಾ ಅವರು ಮೀಟಿಂಗ್ಗೆ ಫೋನ್ ಕರೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ. ಈಗ ನಾನು ಇವ್ರಿಗೆ ಕಾಯಿಸೋದು ಬೇಡ ಅಂತಲೇ, ಅದಕ್ಕೆ ನಿಂಗಪ್ಪಣ್ಣ ನಿಮ್ಮನ್ನು ಕಾಯಿಸೋದು ಬೇಡ ಅಂತಲೇ ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದೇನೆ. ಇವತ್ತು ಇವತ್ತು ಅಧಿಕೃತವಾಗಿ ಅವರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಹಿರಿಯ ಉಪಾಧ್ಯಕ್ಷ, ಆಮೇಲೆ ನಾನು ಮತ್ತೆ ಪುನಃ ನಾನು ತುಮಕೂರಿಗೆ ಬಂದು ಅಲ್ಲೊಂದು ದೊಡ್ಡ ಸಭೆ ಮಾಡೋಣ ತುಮಕೂರು ಗ್ರಾಮಾಂತರದಲ್ಲಿ ನಿಂಗಪ್ಪಣ್ಣ ನೇತೃತ್ವದಲ್ಲೇ ಒಂದು ದೊಡ್ಡ ಸಭೆ ಮಾಡೋಣ. ಇವತ್ತು ನಿಮಗೆ ಮತ್ತೆ ಏನೊಂದು ನೋವಲ್ಲಿದ್ದರೆ ನಮ್ಮ ಕಾರ್ಯಕರ್ತರು ತುಮಕೂರು ಗ್ರಾಮಾಂತರದಲ್ಲಿ ಏನಪ್ಪ ನಮ್ಮ ಪರಿಸ್ಥಿತಿ ಹೀಗಾಯಿತು ಅಂತೇಳಿ ನಿಮಗೊಂದು ಶಕ್ತಿ, ನಿಮಗೆ ಒಂದು ಸಂಘಟನೆಗೆ ಚಾಲನೆ ಕೊಡಲಿಕ್ಕೆ ನಿಂಗಪ್ಪನವರು ಬಂದಿದ್ದಾರೆ. ಅವರಿಗೆ ಮತ್ತೆ ಮರಳಿ ಮನೆಗೆ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಎಲ್ಲರಿಗೂ. ಒಳ್ಳೆಯ ಹಲೋ ಹಲೋ ಇಲ್ಲ ಆಯ್ತು ಬಾರ ಇಬ್ಬರು ಆಗ್ತಾ ಬಿಡಿ ಅಣ್ಣ.
ಕೊಡಬೇಕು ಸಭೆ ಪ್ರಾರಂಭ ಆಗಿದೆ. ನಾನು ಇಲ್ಲಿವರೆಗೆ ಏನ್ ಮಾಡಿರಲಿಲ್ಲ, ಬೆಳಿಗ್ಗೆಯಿಂದ ಈಗ ಸಭೆ ಶುರು ಆಗ್ತದೆ. ಅಲ್ಲಿ ನಾವು ಕೆಲವು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ. ಇವತ್ತು 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆ ರೀತಿಯಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ ಅಂದ್ರೆ ಅವ್ರಿಗೆ ಮಾಹಿತಿ ಕೊಡ್ತೀನಿ, ಅವರು ಕೆಲವು ಮಾಹಿತಿ ನಮಗೆ ಕೊಡ್ತೇನೆ. ಇವತ್ತಿನ ಸಭೆನ ಈಗ ಆಗಲೇ ಒಂದಾಗಿ ಇದೆ. ನಮಗೆ 28 ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇಲ್ಲ, ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ಕೆಲಸ ನಡೀತಾ ಇದೆ. ಇವತ್ತಿನ ಸಭೆಯಿಂದ ಇನ್ನೂ ಸ್ವಲ್ಪ ಜೋಶ್ ಜಾಸ್ತಿ ಆಗಿದೆ.